ಪಡಿತರ ವ್ಯವಸ್ಥೆಗೆ ಇನ್ನು 2 ತಿಂಗಳು ಅದನ್ನು ಮುಂದುವರ್ಸೋಕ್ಕೋಸ್ಕರ 44,000 ಕೋಟಿಯನ್ನು ಕೇಂದ್ರ ಸರ್ಕಾರ ಖರ್ಚು ಮಾಡ್ತಾ ಇದೆ ಅನ್ನೋ ಮಾತನ್ನು ಇವತ್ತು ಪ್ರಧಾನಿಯವರು ಹೇಳಿದ್ದಾರೆ. ನಾನು ಪ್ರಧಾನಿಯವ್ರ ಹತ್ರ ಅಮಿತ್ ಶಾ ಹತ್ರ ವಿನಂತಿ ಮಾಡ್ತೇನೆ, ಇನ್ನೂ 4-6 ತಿಂಗಳು ಇದನ್ನು ಮುಂದುವರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಬಹುಶಃ ಬರುವಂಥ ದಿವಸಗಳಲ್ಲಿ ಆ ಬಗ್ಗೆ ಪ್ರಧಾನಿಯವರು ಚಿಂತೆ ಮಾಡ್ತಾರೆ ಅಂತ ನನಗನ್ಸುತ್ತೆ. ನಾನಿವತ್ತು ಬೆಂಗಳೂರು ಹೋಗ್ತಾ ಇದ್ದೇನೆ, ಶ್ರೀರಂಗಪಟ್ಟಣದ ಹತ್ರ ನಾಗಮಂಗಲದಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಇವತ್ತು ವಾಪಸ್ ಹೋಗ್ತಾ ಇದ್ದೇನೆ. ರಾಜ್ಯ ಪ್ರವಾಸ ಇನ್ನೊಂದು 2-3 ದಿವಸದಲ್ಲಿ ತೀರ್ಮಾನ ಮಾಡ್ತೇವೆ. ಬಹುಶಃ 4 ದಿವಸದಲ್ಲಿ ಪ್ರವಾಸ ಪ್ರಾರಂಭ ಆಗುತ್ತೆ. ರಾಜ್ಯ ಬೆಳವಣಿಗೆ ಸಂಪುಟ ದಾಳಿ ಆಗ್ತಿದೆ ನೋಡ್ರಿ, ಸಿದ್ದರಾಮಯ್ಯನವರೇನೆ ಇದನ್ನು ಲಿಫ್ಟ್ ಮಾಡಿದ್ದು. ಹಿಂದೆ ಈ ಪಾಪದ ಕೂಸು ಅವ್ರದ್ದೇನೆ. ಇವತ್ತು ಇಡೀ ದೇಶ ನಮ್ಮ ಜೊತೆಗೆ ಇರೋದರಿಂದ ಅವರು ಏನು ಮಾತನಾಡಬೇಕು ಅಂತ ತೋಚದೇನೆ ಮನ ಬಂದಂತೆ ಮಾತನಾಡ್ತಾ ಇದ್ದಾರೆ. ಇದೆಲ್ಲಕ್ಕೂ ಕಾರಣ, ಮೂಲ ಕಾರಣ ಮಾನ್ಯ ಸಿದ್ದರಾಮಯ್ಯನವರೇನೆ. ಈಗ ಅವ್ರಿಗೆ ತಪ್ಪಿನ ಅರಿವಾಗಿ ಪ್ರಾಮಾಣಿಕವಾಗಿ ಯೋಚನೆ ಮಾಡೋದು ಬಿಟ್ಟು ಹಗುರವಾಗಿ ಮಾತನಾಡ್ತಾ ಇರುವಂಥದ್ದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗಲಾದರೂ ಅವರು ಸ್ವಲ್ಪ ಜಾಗೃತರಾಗಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಇವತ್ತು ಇವರು ಬಂದಿದ್ದಾರೆ, ಇವತ್ತು ಪಕ್ಷಕ್ಕೆ ಸೇರ್ತಾ ಇದ್ದಾರೆ ನಮ್ಮ ರಾಜು ಪರಿವಾರ ಅವರು. ಇದರಿಂದ ನಮಗೆ 3-4 ತಾಲೂಕು ಅನುಕೂಲ ಆಗುತ್ತೆ, ನಮ್ಗೊಂದು ದೊಡ್ಡ ಶಕ್ತಿ ಬಂದಂತ. ಸರ್, ಈ ಪದೇ ಪದೇ ಸರ್ ಈ PFI ಇಷ್ಟೆಲ್ಲ ಚಟುವಟಿಕೆ ಆಯಿತು, ಕೇಂದ್ರ ಸರ್ಕಾರ ದಾಳಿ ಮಾಡ್ತು, ಎಲ್ಲ ದಾಖಲೆಗಳು ಸಿಕ್ತು, ಆದರೂ ಕೂಡ ವಿಪಕ್ಷಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, RSS ಬಗ್ಗೆ ಮಾತಾಡ್ತಾರೆ. ಎಲ್ಲ ವಿಪಕ್ಷಗಳಿಗೆ ಅಂದರೆ ಯಾರು, ಸಿದ್ದರಾಮಯ್ಯ ಮಾತ್ರ ಗೃಹ ಮಾತಾಡ್ತಾರೆ ಹೊರತು ಬೇರೆ ಯಾರೂ ಮಾತಾಡಲ್ಲ. ಯಾಕೆಂದರೆ ಆ ಪಾಪದ ಕೂಸು ಸಿದ್ದರಾಮಯ್ಯದ್ದು, ಅವ್ರು ಮಾಡಿದ ಅಪರಾಧದಿಂದ ಇವೆಲ್ಲ ಅನಾಹುತಗಳಾಯಿತು. ಇನ್ನಾದರೂ ಅವ್ರು ರಿಯಲೈಸ್ ಮಾಡಿಕೊಂಡು ತಪ್ಪನ್ನು ಅರಿವಾಗಿ ಕ್ಷಮೆಯನ್ನು ಕೇಳಬೇಕಾಗಿತ್ತು. ಅದರ ಬದಲಿಗೆ ಹುಚ್ಚುಚ್ಚಾಗಿ ಮಾತನಾಡ್ತಾ ಇರುವಂಥದ್ದು ಅವರು ಶೋಭೆ ತರುವಂಥದ್ದಲ್ಲ. ಧನ್ಯವಾದ.